ಈ ಎರಡೇ ವರ್ಷಕ್ಕೆ ಇದು ಇಷ್ಟೊಂದು ಕಚ್ಚಿದೆ. ಬಯಲುಸೀಮೆಲೂ ಕಾಫಿ ಬರುತ್ತೆ ಅಂತ ಹೇಳ್ಬೋದು. ಮಣ್ಣೆಲ್ಲ ಬಹಳ ಮೃದುವಾಗಿದೆ, ಹರಳೆಲ್ಲ ಉದುರ್ತಿತ್ತು, ಹರಳು ಉದುರ ರೋಗ ಎಲ್ಲ ಹೋಗಿದೆ. ನಮ್ಮ ಮಣ್ಣು ಫಲವತ್ತತೆ ಜಾಸ್ತಿ ಆಗುತ್ತೆ. ನಮಸ್ಕಾರ ರೈತ ಬಾಂಧವರೇ, ನಾನು ಶ್ವೇತಾ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅನ್ನೋ ಗಾದೆ ಮಾತು ತುಂಬಾನೇ ಪ್ರಚಲಿತ. ಇಲ್ಲಿ ಅಡಿಕೆ ಚೂರು ಎಷ್ಟೇ ಚಿಕ್ಕದಾದ್ರೂ ಒಂದು ವಸ್ತುವಿನ ಹಾಗೂ ಸಮಯದ ಪ್ರಾಮುಖ್ಯತೆ ಎಷ್ಟು ಮುಖ್ಯ ಅಂತ ಅರ್ಥ ಆಗುತ್ತೆ. ಈ ಗಾದೆ ಮಾತು ನಮ್ಮ ಕೃಷಿಗೂ ಸಹ ಅನ್ವಯಿಸುತ್ತೆ ಅಲ್ವಾ? ಅಡಿಕೆ ಗಿಡಗಳಿಗೆ ಬೇಕಾಗಿರುವ ಪ್ರಕೃತಿ ಸಹಜವಾದ ಪೋಷಕಾಂಶಗಳನ್ನ ನೀಡದೆ ದುಬಾರಿ ಬೆಲೆ ಕೊಟ್ಟು ರಾಸಾಯನಿಕವೆಂಬ ವಿಷ ಸುರಿದು ಬಿಟ್ರೆ ನಮಗೆ ಬೇಕಾಗಿರುವುದೆಲ್ಲ ಸಿಕ್ಬಿಡಲ್ಲ. ಈ ಸತ್ಯವನ್ನ ಅರಿತ ಕೃಷಿಕರೊಬ್ರು ಏನ್ ಮಾಡಿದ್ದಾರೆ ನೋಡೋಣ ಬನ್ನಿ. ಬಯಲು ಸೀಮೆಯಾದ್ರೂ ಮಲೆನಾಡನ್ನ ನೆನಪಿಸುವಂತಹ ಈ ಸುಂದರ ಅಡಿಕೆ ತೋಟ ಇರುವುದು ಮೈಸೂರು ಜಿಲ್ಲೆಯ ಬನ್ನೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಲಕ್ಷ್ಮೀಪುರದಲ್ಲಿ. ಕೃಷಿಕ ಜಯಶಂಭುಗೌಡ ಅವರು ಕೇವಲ ಅಡಿಕೆ ಮರಗಳ ನಿರ್ವಹಣೆ ಮಾಡುತ್ತಾ ಸುಮ್ಮನೆ ಕೂರದೆ ಅಂತರ್ಬೆಳೆಯಾಗಿ ಬಾಳೆ ಕಾಫಿ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಅವರದ್ದು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಮನೋಧರ್ಮ. 5 ಎಕರೆಯಲ್ಲಿರುವ ಈ ಅಡಿಕೆ ತೋಟ ಕಣ್ಣುಗಳಿಗೂ ಹಬ್ಬ, ಮನಸ್ಸಿಗೂ ಹಬ್ಬ. ಇದರ ಸೌಂದರ್ಯ ಹಾಗೂ ಆರೋಗ್ಯದ ಗುಟ್ಟು ಏನೆಂದ್ರೆ ಸಾವಯವ ಕೃಷಿ ಪದ್ಧತಿ. ಕೃಷಿಕ ಜಯಶಂಭುಗೌಡ ಅವರು ಇತರರಂತೆ ತಮ್ಮ ತೋಟಕ್ಕೆ ರಾಸಾಯನಿಕ ಗೊಬ್ಬರವೆಂಬ ವಿಷವನ್ನ ಸುರಿಯದೆ ಸಾವಯವ ಅಮೃತವಾದ ಡಾಕ್ಟರ್ ಸೈಲ್ ಅರೇಕಾ ಸ್ಪೆಷಲ್ ಕೊಟ್ಟು ನಿರ್ವಹಣೆ ಮಾಡುತ್ತಿದ್ದಾರೆ. ಇದರಿಂದ ಏನೆಲ್ಲ ಬದಲಾವಣೆ ಸಾಧ್ಯವಾಯಿತು ಎಂದು ಅವರಿಂದಲೇ ತಿಳಿಯೋಣ ಬನ್ನಿ. ನಂದು 5 ಎಕರೆ ತೋಟ ಇದೆ. ಈ ತೋಟದಲ್ಲಿ ಅಡಿಕೆ, ಬಾಳೆ, ಅದ್ರ ಮಧ್ಯ ನಾನು ಕಾಫಿನೂ ಯೂಸ್ ಮಾಡಿ ಕಾಫಿನೂ ಹಾಕಿದ್ದೀನಿ. ಇದು 2 ವರ್ಷದ ಗಿಡ. ಇದಕ್ಕೆ ನಾನು ಯಾವುದೇ ವಿಧವಾದ ಮೆನ್ಯೂರ್ ಕೊಟ್ಟಿಲ್ಲ. ಇದಕ್ಕೆ ಡಾಕ್ಟರ್ ಸಾಯಲ್ ಅನ್ನೋದು ಮೆಡಿಸಿನ್ ಕೊಟ್ಟಿದ್ದೀನಿ, ಡಾಕ್ಟರ್ ಸಾಯಲ್ ಅಂತ ಹಾಕಿದ್ದೀನಿ. ಇದು 2ನೇ ವರ್ಷದ್ದು ಗಿಡ. ಈ 2ನೇ ವರ್ಷಕ್ಕೆ ಇದು ಇಷ್ಟೊಂದು ಕಚ್ಚಿದೆ, ಚೆನ್ನಾಗಿ ಬಂದಿದೆ. ನಮ್ಮ ಈ ಮಲೆನಾಡಲ್ಲದೆ ನಮ್ಮ ಬಯಲುಸೀಮೆಲೂ ಕಾಫಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಕಾಫಿ ಎಷ್ಟು ಚೆನ್ನಾಗಿ ಬಂದಿದೆ 2 ವರ್ಷಕ್ಕೆ. ಮಣ್ಣೆಲ್ಲ ಭಾಳ ಮೃದುವಾಗಿದೆ, ಎರೆಹುಳಗಳು ಸ್ಟಾರ್ಟ್ ಆಗಿದೆ ಮಣ್ಣಿಂದ. ಕೆಮಿಕಲ್ ಇದಕ್ಕೇನಿದ್ರು ಕೊಟ್ಟಿಗೆ ಗೊಬ್ಬರ, ಬೇವಿನಿಂಡಿ, ಡಾಕ್ಟರ್ ಸಾಯಿಲ್ ಅಷ್ಟೇ ನಾವು ಕೊಟ್ಟಿರೋದು. ಭಾಳ ಚೆನ್ನಾಗಿದೆ 2 ವರ್ಷಕ್ಕೇನೆ. ನೀವು ಇದನ್ನ ಎಲ್ಲರೂ ನೀವು ಇದನ್ನೇ ಯೂಸ್ ಮಾಡಿ, ಭಾಳ ಒಳ್ಳೆಯದು. ಡಾಕ್ಟರ್ ಸಾಯಿಲ್ ಕೆಮಿಕಲ್ಗೂ ಈ ಅಡಿಕೆ ಡಾಕ್ಟರ್ ಸಾಯಿಲ್ಗೂ ಭಾಳ ಹೆಚ್ಚು ಕಡಿಮೆ ಇದೆ. ಡಾಕ್ಟರ್ ಸಾಯಿಲ್ ಹಾಕಾದ್ಮೇಲೆ ನಮ್ಮ ಭೂಮಿಯೆಲ್ಲ ಮೃದುವಾಗಿದೆ, ಎರೆಹುಳ ಉತ್ಪತ್ತಿಯಾಗಿದೆ, ಫಲನೂ ಅಷ್ಟೇ. ಹರಳೆಲ್ಲ ಉದುರ್ತಿತ್ತು, ಹರಳು ಉದುರೋ ರೋಗ ಎಲ್ಲ ಹೋಗಿದೆ. ಯಾವುದೇ ವಿಧದ ರೋಗಗಳಿಲ್ಲ ಗಿಡಕ್ಕೆ. ಭಾಳ ಚೆನ್ನಾಗಿದೆ. ವರ್ಷಕ್ಕೆ 2 ಸಾರಿ ಕೊಡ್ತೀವಿ ಡಾಕ್ಟರ್ ಸಾಯಿಲ್ನ, ಅದರ ಅರೇಕಾ ಸ್ಪೆಷಲ್ ಅಂತ ಅಡಿಕೆ ಕೊಡೋದು. ಮತ್ತು ಫಲನೂ ಅಷ್ಟೇ ಚೆನ್ನಾಗಿ ಬಂದಿದೆ. ನಾವು ಕೆಮಿಕಲ್ ಗೊಬ್ಬರ ಹಾಕಿದ್ರೆ ತುಂಬ ಖರ್ಚಾಗುತ್ತೆ. ಸುಮಾರು 1 ಎಕರೆಗೆ 10,000 ರೂಪಾಯಿ, 10-15,000 ರೂಪಾಯಿ ಆಗುತ್ತೆ. ಇದು ಡಾಕ್ಟರ್ ಸಾಯಿಲ್ ಏನಿಲ್ಲ, 1 ಟೈಮ್ಗೆ 10 ಲೀಟ್ರು, ಇನ್ನೊಂದು ಟೈಮ್ಗೆ 20 ಲೀಟ್ರಲ್ಲಿ ನಾವು ಮುಗಿಸ್ಬೋದು. ನೋಡಿದ್ರಲ್ಲ ರೈತ ಬಾಂಧವರೇ, ಅಂತರ್ಬೆಳೆ ತಂತ್ರವನ್ನ ಪರಿಣಾಮಕಾರಿಯಾಗಿ ಬಳಸಿದ್ರೆ ರೈತನಿಗೆ ಎಂತಹ ಲಾಭವಾಗುತ್ತೆ ಅಂತ. ನಿಮ್ಮ ಬೆಳೆ ಯಾವುದೇ ಆಗಿರಲಿ, ನಿಮ್ಮ ಮಣ್ಣಿನ ಗುಣಲಕ್ಷಣ ಯಾವುದೇ ಆಗಿರಲಿ, ಎಲ್ರಿಗೂ ಹಿತ ಹಾಗೂ ಒಳಿತು ಎಂದ್ರೆ ಅದೇ ಸಾವಯವ ಕೃಷಿ. ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.